ಯಾಕಂದ್ರೆ ಯಾವತ್ತು ಬಂಜಾರ ಸಮಾಜ ಅಂತಂದ್ರೆ ನಮಗ್ ಬಹಳ ಹೆಮ್ಮೆ, ನಮಗ್ ಬಹಳ ಖುಷಿ. ಯಾಕಂತಂದ್ರೆ ನಾನು ಯಾವತ್ತೂ ಕಾರ್ಯಕ್ರಮದಲ್ಲಿ ಎಲ್ಲಾ ಕಡೆ ಹೇಳ್ತಿರ್ತೇನೆ, ಬಂಜಾರ ಸಮಾಜಕ್ಕೆ ಸತ್ಯ ಸೇವಾಲಾಲ್ ದೇವರು, ರಾಮರಾಮ್ ಮಹಾರಾಜರು ದೇವರು ಬಂಜಾರ ಸಮಾಜಕ್ಕೆ. ನನ್ನ ರಾಜಕೀಯವಾಗಿ ನನ್ನ ಪಾಳಿಗೆ ಬಂಜಾರ ಸಮಾಜ ಸತ್ಯ ಸೇವಾಲಾಲ್ ದೇವರು ತರ ನನಗೆ. ಇಷ್ಟೆತ್ರ ಬೆಳಿಬೇಕು, ಇಷ್ಟೆಲ್ಲ ಮಟ್ಟಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾ ಬಂದಿದ್ದೆ. ಇವತ್ತು ನಮ್ಮ ಸ್ನೇಹಿತರು ಬಹಳ ಅದ್ಭುತವಾಗಿ ಮಾತಾಡಿದ್ರು, ಪಾಂಡುರಂಗ್ ಪವಾರ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು, ಸಾಹೇಬ್ರೇ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಾಗ ಮೊದಲು ಎಲ್ಲರೂ ಎಲ್ಲಾ ಸಮಾಜದವ್ರಿಗೆ ಒಳ್ಳೇದಾಗ್ಲಿ, ಆಮೇಲೆ ನಮ್ಮ ಸಮಾಜದವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡಿಕೆಂತೀವಿ ಅಂತ ಹೇಳಿದ್ರು. ನಿಜಕ್ಕೂ ನನಗೆ, ಯಾಕಂದ್ರೆ ನಿಮ್ ಸಮಾಜ ಅಂದ್ರೆ ನನಗೆ ಅಷ್ಟು ಅಚ್ಚುಮೆಚ್ಚಿನ ಸಮಾಜ. ಇವತ್ತು ನಾನು ಏನಾದ್ರೂ ಹಿಂದಿನ ಜನ್ಮದಾಗ ಏನಾದ್ರೂ ಹುಟ್ಟಿದ್ನಿ ಅಂತಂದ್ರೆ ಅದು ಬಂಜಾರ ಸಮಾಜದಾಗ ಹುಟ್ಟಿರ್ತೀನಿ. ಯಾಕಂದ್ರೆ ಅಷ್ಟೊಂದು ನನಗೆ ಬಂಜಾರ ಸಮಾಜದ ಎತ್ತಿ ಬೆಳೆಸಂತ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಇವತ್ತ. ಹಂಗಾಗಿ ನಾನು ನಿಮ್ ಸಮಾಜದವನೇ. ಬಹಳಷ್ಟು ಜನ ಮೊದಲು ನನ್ನ ನೋಡಿ ನಗ್ತಿದ್ರು, ಏನಪ್ಪ ಬಂಜಾರ ಸಮಾಜದವ್ರ ಹತ್ರ ಹೋಗಿ ರಾಜುಗೌಡ ತಾಟ ಬರ್ಷ ನಿಂದಿರ್ತಾನಲ್ಲ ಅಂತಿದ್ರು. ಅದು ಪೂಜೆ ಮಾಡೋ ವಿಧಿ ಇವತ್ತ. ಯಾಕಂತಂದ್ರೆ ಅಷ್ಟೊಂದು ದೇವರಿಗೆ ಯಾರಾದ್ರೂ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು, ದೇವರಿಗೆ ಯಾರಾದ್ರೂ ಇಡೀ ಹೆಚ್ಚಿನ ಒಂದು ಬೇಟೆ ಮಾಡೋರು ಆಗ್ಲಿ, ಯಾರು ನಡ್ಕೋರು ಯಾರಾದ್ರೂ ಇದ್ರೆ ಅದು ನನ್ನ ಹೆಮ್ಮೆಯ ಬಂಜಾರ ಸಮಾಜದವ್ರು ಅಂತಂದ್ರೆ ತಪ್ಪ ನೋಡ್ರಿ. ಯಾರಿಗಾರ ಏನಾರು ಕೊಡ್ತೀವಿ ಅಂದ್ರೆ ಸುಳ್ಳು ಹೇಳಂದ್ರೆ ಹೇಳ್ತಾರ, ಒಂದ್ 100 ಕೋಟಿ ರೂಪಾಯಿ ಕೊಡ್ತೀವಿ ಬೇನೆ ತಪ್ಪಲ ಮುಟ್ಟಿ ಸುಳ್ಳು ಹೇಳಂದ್ರೆ ನಮ್ಮ ಸಮಾಜದವ್ರು ಯಾವತ್ತು ಹೇಳಂಗಿಲ್ಲ ಅಂತ ನಮ್ಮ ಸಮಾಜ. ಇವತ್ತು ನಮಗೆ ಖುಷಿ ಆಗ್ತದೆ, ಈ ಒಂದು 50 ಲಕ್ಷದಲ್ಲಿ ಒಂದು ಯಾತ್ರಾ ನಿವಾಸ ಕಟ್ಸಂತ ಕೆಲಸ ನಾವು ಮಾಡಿದೇವೆ. ನಮ್ಗೇನಪ್ಪ ಅಂದ್ರೆ ನಮ್ಮ ಗುರುಗಳು ವಿಠಲ್ ಮಹಾರಾಜರ ಮಠನು ಯಾವ ಮಠಕ್ಕಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕಂತ ಇಂತ ಒಂದು ಭವ್ಯವಾದಂತ ಯಾತ್ರಾ ನಿವಾಸ ಕೆಲಸ ಮಾಡಿದೆ. ಮುಂದೂ ನೀವು ನನಗೆ ಏನ್ರಿ ಆ ಕಾರ್ಯ ಅದು ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನಾನು ಏನಿದ್ರು ನಿಮ್ಮ ಸಮಾಜದ ಶಾಸಕ, ನೀವು ನನಗೆ ಆದೇಶ ಮಾಡುವುದು ಗುರುಗಳಾಯ್ತು, ಸಮಾಜದ ಎಲ್ಲ ಬಂಧುಗಳು ರಾಜು ಕೂಡ ಈ ಕೆಲಸ ನೀವು ಮಾಡಂತೇಳಿ ಆ ಕೆಲಸ ಮಾಡಿಕೊಡಂತ ಕೆಲಸ ನಾ ಇವತ್ತು ಹೆಮ್ಮೆಯನ್ನ ಮಾಡ್ತಂತ ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತು ನನ್ನ ಸ್ನೇಹಿತ ಭೀಮಾ ನಾಯ್ಕರು ಶಾಸಕರಾಗಿದ್ರು, ಅವರು ಬಂಜಾರ ನಿಗಮದ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಬಹಳ ನಾನು ಹೋಗಿ ಭೇಟಿ ಆಗ್ತಿದ್ದೆ. ಭೇಟಿ ಆದಾಗ ಅವ್ರು ಒಂದೇ ಮಾತೆ, ರಜಣ ಹೆಂಗಾರ ಮಾಡಿ, ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಬಂಜಾರ ಸಮಾಜ ಎಲ್ಲಿ ಹೈಯೆಸ್ಟ್ ಆದ ಅಂತಂದ್ರೆ ಅದು ನಮ್ಮ ಸುರ್ಪುರ್ ಹುಣಸಗಿ ತಾಲೂಕಿನಲ್ಲೇ ಹೈಯೆಸ್ಟ್ ಆದ, ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಆದ. ಹಂಗೆ ಅವ್ರು ಹೇಳಿದ, ಹೆಂಗಾರ ಮಾಡಿ ಅಲ್ಲಿ ಒಂದು ದೊಡ್ಡ ಭವನ ಮಾಡಂ ರಜಣ ಅಂತ ಹೇಳಿದ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾನೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಸಾಹೇಬ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಹುಣಸಿಗೆ ಒಂದು ದೊಡ್ಡದಂತ ಭವ್ಯವಾದಂತ ಸತ್ಯ ಸೇವಾಲಾಲ್ ಭವನ ಸುಮಾರು 2 ಕೋಟಿ ರೂಪಾಯಿದು ಮಂಜೂರು ಮಾಡಿಸಂತ ಕೆಲಸವನ್ನ. ಯಾಕಂತಂದ್ರೆ ನನ್ನ ಸಮಾಜದವ್ರು ಎಷ್ಟು ಚೆನ್ನಾಗಿರ್ತಾರ ನಾನು ಅಷ್ಟು ಬೆಳೆಯಂತ ಕೆಲಸ ಆಗ್ತದೆ. ಇವತ್ತು ನೀವು ಆರಾಮಾಗಿ ನನಗೆ ಆಶೀರ್ವಾದ ಮಾಡಿದ್ರೆ ಅಂತಂದ್ರೆ ನಾನು ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡಕ್ ಅನುಕೂಲ ಆಗ್ತದೆ. ಇವತ್ತು ಈ ಸಮಾಜ ಬರೀ ನನಗೆ ಓಟಲ್ಲ, ನನ್ನ ಜೀವನ ರಕ್ಷಣೆ ಮಾಡೋಕ್ಕೋಸ್ಕರ ತಮ್ಮ ರಕ್ತ ಬಲಿದಾನ ಕೊಟ್ಟು ಇವತ್ತನ್ನು ಕಾಪಾಡಂತ ಸಮಾಜ ಯಾವ್ದಾದ್ರೂ ನನ್ನ ಬಂಜಾರ ಸಮಾಜ. ಯಾಕಂದ್ರೆ ನನ್ನ ರಕ್ಷಣೆಗೆ ನೀವು ನಿಂತಿದ್ರಿ, ಯಾವತ್ತು ನನಗ ನಿಮ್ಮ ಸ್ವಂತ ಮಗನ ತರ ನೀವು ನನಗ ಯಾವತ್ತು ಕಾಪಾಡ್ತಾ ಬಂದಿದ್ರಿ. ಇವತ್ತು ನನಗೆ ಹೆಮ್ಮೆಯಿಂದ, ಇವತ್ತು ನನಗೆ ಅಂದ್ರೆ ನನ್ನ ದೇವರು ಎಲ್ಲಾ ಆಸೆನೂ ಈಡೇರಿಸಂತ ಕೆಲಸ ದೇವ್ರು ನನ್ಗೆ ಮಾಡಿಬಿಟ್ಟಿದ್ದಾನೆ. ಯಾಕಪ್ಪ ಅಂತಂದ್ರ ಉಮೇಶ್ ಜಾಧವ್ ಅವರು MP ಆದ್ಮೇಲೆ ನನ್ನ ಎಲ್ಲಾ ಆಸೆಗಳನ್ನ ಈಡೇರಂತ ಕೆಲಸ ಅದು. ಯಾಕಂದ್ರೆ ಆ ಸಮಾಜದಿಂದ ಇಡೀ ಕರ್ನಾಟಕದಲ್ಲಿ ಏಕೈಕ ಒಂದು MP ಆಗಿ ಹೋಗಿ ಇಡೀ ನಿಮ್ಮ ನಮ್ಮ ಕಷ್ಟ ಸುದ್ದಿಗಳನ್ನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಂತ ಮಹಾನ್ ಒಳ್ಳೆ ವ್ಯಕ್ತಿನ ಆರಿಸ್ಕೊಳ್ಸಂತ ಕೆಲಸ ಗುಲ್ಬರ್ಗ ಜನತೆ ಮಾಡಿದ್ದಾರೆ. ಇವತ್ತು ಇನ್ನೊಂದು ಮಾತು ನಿಮ್ಗೆ ಹೇಳ್ತೇನೆ. ಇವತ್ತು ಈಗ ನಮ್ಮ ಮಹಾರಾಜರು ಹೇಳಿದ್ದಾರೆ, ಇಲ್ಲಿ ವಜ್ರದಿಂದ ವಿಠಲ್ ಮಹಾರಾಜರ ಒಂದು ರಸ್ತೆ ಮಾಡ್ಬೇಕಂತ ಹೇಳಿದ್ದಾರೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ದಾರೆ. ಉಣಸಿ ಸತ್ಯ ಸೇವಾಲಾಲ್ ಭವನ ಅಂದ್ರೆ ಅದು ಆಲ್ರೆಡಿ ಮಾಡೋದು ನನ್ನ ಕರ್ತವ್ಯ ಆಗ್ತದೆ, ಆ ಕೆಲಸ ನಾನು ಮಾಡ್ತೇನೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಾವು ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ. ನಮ್ಮ ಗುರುಗಳ ಕ್ಷೇತ್ರ ಏನಿದೆ ಜಿಲ್ಲಾ ಪಂಚಾಯತ್, ನಮ್ಮ ಬಸವಾಜಿ ಮುತ್ತೆ ಸಾವಿರ ಮಟ್ಟ ಮುತ್ತೆವ್ರದ್ದು ಬರ್ತದೆ. ಇವತ್ತು ಇನ್ನೊಂದ್ಸರಿ ಯಾಕಂದ್ರೆ ಇಲ್ಲಿ ನಮ್ಮ ಸೋದರರು ಇಲ್ಲಿ ಎಲ್ಲರೂ ಇಲ್ಲಿ ಬಂದಿದ್ರಿ, ಕಿಶನ್ ರಾವ್ ರಾಠೋಡ್ರು, ಇನ್ನೊಂದ್ಸರಿ ಇನ್ನೊಂದು ವರ್ಷದಾಗ ಇಲ್ಲ 6 ತಿಂಗಳು ಬಿಟ್ಟು ಈ ಮಟ್ಟಕ್ಕೆ ಬರೋಷ್ಟು ಈ ರೋಡ್ ಮಾಡಿಸ್ಕೊಡೋಂತ ಕೆಲಸನ ಮಾಡ್ತೀವಿ. ಯಾಕಂದ್ರೆ ಅದನ್ನು ಬೆಂಕಿ ಚೆಂಡ ಇದ್ದಂಗ ಇಲ್ಲಿ ಹೇಳಿಬಿಟ್ಟಿವಿ, ಎಲ್ಲಾರು ಸಿಕ್ಕಾಗ ಸಾಬು ಏನ್ ಮಾಡಿದಂತ ಕೇಳ್ತಾನೆ ಬಿಡಂಗ ಮನುಷ್ಯ. ಅದಕ್ಕೆ ಅವನೆದ್ರಿಗೆ ಹೇಳಂತ ಕೆಲಸ ಮಾಡ್ತೇವೆ. ಇವತ್ತು ನಾವೆಲ್ಲರೂ ಸೇರಿ ಈ ಸಮಾಜ ಏಳಿಗೆಗೋಸ್ಕರ, ಈ ಸಮಾಜ ಒಳ್ಳೆತನಗೋಸ್ಕರ ಯಾವತ್ತು ನಿಮ್ಮ ಜೊತೆಗಿರುತ್ತೇವೆ. ಮತ್ತು ನನ್ನ ಸೋದರ ಅಂತ ವೆಂಕಟೇಶ್ ಸಾವ್ಕಾರ್ ಯಾವಾಗ ಹೇಳಿದ, ದಯವಿಟ್ಟು ಮಕ್ಕಳಿಗೆ ಶಾಲೆ ಕಲಿಸ್ರಿ ಅಂತ. ದಯವಿಟ್ಟು ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೇವೆ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಂತ ಕೆಲಸ ಮಾಡ್ರಿ. ನಮ್ಗೆ ಅಮರಣ್ಣನ ಉಡೇದಾಣೆ ಯಾವಾಗ್ಲೂ ಹೇಳ್ತಿರ್ತಾನ,
ಸಾಹೇಬ್ರೆ ಎಲ್ಲಾರ ಭಾಷಣ ಮಾಡಕ್ ಹೇಳ್ರಿ, ನಿಮ್ ಮಂದಿ ಬ್ಯಾಟಿ ಬಾಳ ಮಾಡ್ತಾರ, ಒಂದ್ ವರ್ಷಕ್ಕೆ ಏನಿಲ್ಲಪ್ಪ ಅಂತಂದ್ರು ಒಂದ್ 10 ಬ್ಯಾಟಿ ಅಂತ ಸುಮ್ ಸುಮ್ನೆ ಮಾಡ್ತಾರೆ. ಕಟ್ಟಿ ದೇವ್ರು ಮಾಡ್ತಾರೆ. ಯಾರ ಮನೆಯಾಗಿರ ಸತ್ರ ಮಾತಾಡ್ಸಕ್ ಹೋದ್ರೆ ಬೀಗ್ರೂನು ಬ್ಯಾಟಿ ಕೊಯ್ಸಂತ ಸಮಾಜ ನಮ್ದು. ಒಂದು ಬ್ಯಾಟಿ ಮಾಡ್ಬೇಕಾದ್ರೆ ಮಿನಿಮಮ್ 20-30 ಸಾವಿರ ರೂಪಾಯಿ ಖರ್ಚಾಗ್ತದೆ. ಎಷ್ಟಾಗ್ತದ ಸಾಧಾರಣ ಅಂದ್ರೆ ಒಂದ್ 50,000 ಆಗ್ತದ. ಮತ್ತೆ ದೊಡ್ಡ ದೊಡ್ಡ ಲೀಡರ್ಗಳನ್ನ ಭಾಷಾ ಅಂತವ್ರನ್ನ ಹಿಂಗ ನಾಯ್ಕ ಅಂತವ್ರ ಭೀಮಾ ನಾಯ್ಕ ಅಂತವ್ರು ಕರೆಸಬೇಕು. ಎಸ್ಸಿ ಪಾಟ್ರಲ್ ಕರೆಸಬೇಕಾದ್ರ ಬಾಟ್ಲಿಗೆ ಇಟ್ಲು ವ್ಯವಸ್ಥೆ ಮಾಡ್ಬೇಕಾದ್ರೆ ಒಂದ್ 50,000 ಒಂದು 1 ಲಕ್ಷ ಆಗ್ತದ. 1 ಲಕ್ಷ ರೂಪಾಯಿ ಅಂತ ಹಾಗೆ ಆಗ್ತದ. ಎಷ್ಟೇ ಅಂದ್ರೆ 10 ದೇವ್ರು ಮಾಡಿದ್ರಂದ್ರ 1 ಲಕ್ಷ ಒಂದ್ ದೇವ್ರಿಗೆ 50,000 ಇಡ್ರಿ. ನಮ್ ಶೇಖ್ ಇಲ್ಲಿ ಕುಂತ ಹೇಳಕತ್ತ ಏನ ಕಮ್ಮಿ ಮಾಡಿವಪ್ಪ ಅಂತ. 50,000 ಇಡ್ರಿ, 10 ದೇವ್ರಿಗೆ ಎಷ್ಟಾಯ್ತು? 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ ದೇವ್ರಿಗೆ ನಾವು ಖರ್ಚು ಮಾಡ್ತೀವಿ. ನಮ್ಮೇ ನಂಬಿ ನಮ್ಮನೇ ದೇವ್ರಂತ ಹುಟ್ಟಿದಂತ ಮಕ್ಕಳಿಗೆ ಓದ್ಸಕ್ 5,000 ಖರ್ಚು ಮಾಡಿ ಅವ್ನು ಯೋಚನೆ ಮಾಡಿ ನೋಡ್ರಿ, ಯೋಚನೆ ಮಾಡಿ. ಈಗ ಅದೇ ಎಸ್ ಸಿ ಪಾಟೀಲ್ ಒಂದ್ ಸರಿನೂ ಬ್ಯಾಟಿ ಮಾಡಿಲ್ಲ. ಅವ್ರ ಮನೆ ದೇವ್ರು ಮಾಡ್ತಾನೆ, ಒಂದು ಕುಂಬಳಕಾಯಿ ಹೊಡೆದು ಬಿಡ್ತಾನೆ, ಒಂದು ಕ್ವಾಣ ಕಡ್ದಂಗ ಅಂತ ಹೇಳ್ಬಿಡ್ತಾನೆ. ಬಸವಾಜಿ ಮುತ್ತೆ 2 ಕಾಯಿ ಹಿಡಿತಾನೆ, ಬಸವಣ್ಣಪ್ಪ ಮುಟ್ತಂತಾರ. ವಜ್ರ ರಾಜೀವ್ಗೌಡರು 2 ಕಾಯಿ ಹಿಡಿತಾನೆ ಮುಟ್ತಂತಾರ. ಆದ್ರೆ ನಾವು ಕಿಶನ್ ರಾಠೋಡ್ ಅವ್ರು ನಾವೆಲ್ಲರೂ ನಮ್ಮ ಶಾಂತಿಲಾಲ್ ಆಗಿರ್ಬೋದು, ವೆಂಕಟೇಶ್ ಸಾವುಕಾರ ಆಗಿರ್ಬೋದು, ನಮ್ಮ ಮೋತಿಲಾಲ್ ನಾವೇನ್ ಮಾಡ್ತೀವಿ? ಬ್ಯಾಟಿ ಕೊಯ್ಯೋದೇ ಕೊಯ್ತೀವಿ. ದೇವ್ರನ್ನೂ ಸಿಟಿಗೆದ್ ಬಿಟ್ಟ ನಮ್ಮ ಮೇಲೆ ಎಷ್ಟು ಪ್ರಾಣಿ ಬಲಿ ಕೊಡ್ತಾರೋ ಕೊಡಬಾರ್ದ್ರ ಅಂತ ದೇವ್ರನ್ನೂ ಸಿಟಿಗೆದ್ದಾನ. ಹಂಗಾಗಿ ಇನ್ನ 10 ಬ್ಯಾಟಿ ಮಾಡೋರು 5 ಬ್ಯಾಟಿ ಮಾಡಮ್ ಅಂದ್ರೆ 2.5 ಲಕ್ಷ ರೂಪಾಯಿ ಉಳಿತಿಲ್. ಆ 2.5 ಲಕ್ಷ ರೂಪಾಯಿದಾಗ ಅಟ್ಲೀಸ್ಟ್ ಒಂದು 25,000 ನಮ್ಮ ಮಕ್ಕಳಿಗೆ ಸಾಲಿ ಕೆಲಸ ಅಂತ ಕೆಲಸನ ಮಾಡ್ಬೇಕಂತ ನಮ್ಮ ಸಮಾಜದವರು ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊತೇವೆ. ಯಾಕಂದ್ರೆ ಶಿಕ್ಷಣ ಹತ್ರ ಮಕ್ಕಳು ಆಗ್ಲಿಲ್ಲಪ್ಪ ಅಂದ್ರೆ, ನಮ್ಮ ಸಮಾಜದವರು ಒಳ್ಳೊಳ್ಳೆ ಅಧಿಕಾರಿಗಳು ಆಗ್ಲಿಲ್ಲಪ್ಪ ಅಂದ್ರೆ, ಒಳ್ಳೊಳ್ಳೆ ರಾಜಕಾರಣಿಗಳು ಆಗ್ಲಿಲ್ಲ ಅಂದ್ರೆ ಸಮಾಜಕ್ಕೆ ಬಹಳ ಒಡೆತ ಕೊಡಂತ ಕೆಲಸ ಆಗ್ತದೆ. ಇವತ್ ಸಮಾಜ ಬೆಳಿಬೇಕು, ಸಮಾಜ ಉಳಿಬೇಕು, ಸಮಾಜ ಒಂದು ಒಳ್ಳೆ ದಾರಿಗೆ ಹೋಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆಲ್ಲರೂ ಶಿಕ್ಷಣ ಕೆಲಸದ ಬಹಳ ಅವಶ್ಯಕತೆ ಇದೆ. ಆ ಕೆಲಸವನ್ನ ತಾವೆಲ್ಲರೂ ಸೇರಿ ಮಾಡ್ತಾರಂತ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಗುರುಗಳಿಗೂ ಮನವಿ ಮಾಡ್ತಾನೆ, ನೀವೇನು ಅಂದದ್ದು ನಾವು ಸರ್ಕಾರದಿಂದ ವೈಯಕ್ತಿಕವಾಗಿ ನಾವು ವಿಠಲ್ ಮಹಾರಾಜ್ ತಾವು ಏನು ವೇದಿಕೆ ಮೇಲೆ ನಡೆದಾಡಂತ ದೇವ್ರುಗಳು ತಾವೇನು ಕುಂತೀರಿ, ತಾವೇನು ಆಜ್ಞೆ ಮಾಡ್ತೀರಿ ಅದನ್ನು ಪಾಲಿಸುವಂತ ಕೆಲಸ ನಾವು ಮಾಡ್ತೀವಿ. ಆದಷ್ಟು ಬೇಗನೆ ಒಂದು ಶಿಕ್ಷಣ ಸಂಸ್ಥೆ ತೆಗೆಯಂತ ಕೆಲಸ ತಾವು ಮಾಡಬೇಕು. ಅದ್ರ ಜೊತೆಗೆ ನಾವು ನಿಂದ್ರಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ಭವ್ಯವಾದಂತ ಜಾಗ ಇದೆ, ನೀವೇನು ಅಂದದನ್ನ ನಾವು ಮಾಡಿಸಕ್ಕೆ ರೆಡಿ ಇದ್ದೇವೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಂತ ಕೆಲಸ ನೀವು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಿಮ್ ಭಾಷೆ ನನಗೆಲ್ಲ ತಿಳ್ತೇವ, ಮಾತಾಡಕ್ ಬರಂಗಿಲ್ಲ. ಮತ್ತೆ ನಿಮ್ ಭಾಷೆ ಮಾತಾಡಕ್ ಕರಿಬೇಕಾದ್ರೆ ಬಬ್ಬಲ್ಗೌಡನ ಕರಿಬೇಕಾಗ, ಅವ ಎಲ್ಲಾನು ಮಾತಾಡ್ತಾನೆ, ಎಲ್ಲ ಮಾತಾಡ ನನಗೆ ನೀವು ಮಾತಾಡಿದ ಅಷ್ಟೇ ತಿಳಿತದ, ಮಾತಾಡಕ್ ಬರಂಗಿಲ್ಲ. ಹಂಗಾಗಿ ನಾನು ಏನಿದ್ರು ನಿಮ್ ಜೊತೆಗಿರ್ತೇನೆ, ನಿಮ್ಮ ಸೇವಕಾಗಿ ಕೆಲಸ ಮಾಡಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ನೀವೇನು ಆಜ್ಞೆ ಮಾಡ್ತಿರೋ ಅದನ್ನು ಪಾಲನೆ ಮಾಡಂತ ಆದ್ಯ ಕರ್ತವ್ಯ ನಂದಾಗ್ತಾ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ. ರಾಮರಾಮ್ ಮಹಾರಾಜರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಕೆಲವರು ಜನ ಬರ್ತೀನಿ ಅಂತಿದ್ದಾರೆ, ಏನೋ ಬರಕತ್ತಾರ. ರಾಮರಾಮ್ ಮಹಾರಾಜರು ಅಂತಂದ್ರೆ ಸತ್ಯ ಸೇವಾಲಾಲ್ ದೇವರ 2ನೇ ರೂಪ ಅಂತಂದ್ರೆ ತಪ್ಪಾಗದಂತ ನನಗೆ ಅನಿಸ್ತದೆ. ಯಾಕಂದ್ರೆ ಆ ದೇವರು ಅಷ್ಟು ಚೈತನ್ಯ, ಅಷ್ಟೊಂದು ತೇಜಸ್ವಿ, ಅಷ್ಟೊಂದು ಒಳ್ಳೆತನ ಅಂತವ್ರು. ಯಾಕಂದ್ರೆ ನಾನು ನಮ್ಮ ಶೇಖು ಅವರೆಲ್ಲರೂ ಸೇರಿ ತಿರುಪತಿಯವರೆಲ್ಲರೂ ಸೇರಿ ಮಾರ್ನಾಳ ತಾಂಡದಾಗ 82-84 ಸಾಮೂಹಿಕ ಮದುವೆ ಮಾಡಿದ್ರು. ಆ 84 ಸಾಮೂಹಿಕ ಮದುವೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ರಾಮರಾಮ್ ಮಹಾರಾಜರ ದರ್ಶನ ಪಡೆಯಂತ ಸೌಭಾಗ್ಯ ನನ್ನ ಬಂಜಾರ ಸಮಾಜದವ್ರು ನಮಗೆ ಒದಗಿಸಿಕೊಟ್ಟಿದ್ರು. ಅವ್ರು ನೋಡಿದ್ರೆ ನಿಜವಾಗಿ ದೇವ್ರು ನೋಡಂತ ಕೆಲಸನೇ ಆಗ್ತದೆ ಅಂತ ಒಂದು ದೇವ್ರು ಇವತ್ತು ಅವ್ರಿಗೆ ಆರೋಗ್ಯ ಒಳ್ಳೇದಾಗ್ಲಿ, ಆ ದೇವ್ರು ಬದುಕಿದ್ನಂತಂದ್ರೆ ನಮ್ಗೆ ನಿಮಗೆ ಎಲ್ಲಾ ಕಷ್ಟಗಳು ದೂರ ಆಗ್ತವೆ, ನಮ್ಮ ನಿಮ್ಮದು ಎಲ್ಲಾ ತೊಂದರೆಗಳು ದೂರ ಆಗತ್ತ ಕೆಲಸ ಆಗ್ತದೆ. ಆ ದೇವ್ರು ಆದಷ್ಟು ಬೇಗನೆ ಗುಣಮುಖ ಆಗ್ಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ವೇದಿಕೆ ಮೇಲೆ ಇರುವಂತ ಎಲ್ಲಾ ದೇವ್ರುಗಳು ಅವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ